ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ ಪದವು ROTANSG ಎಂದು ಬರೆಯಲ್ಪಟ್ಟರೆ ನಾಗ್ಪುರ್ ಪದವು ಹೇಗೆ ಬರೆಯಲ್ಪಡುತ್ತದೆ? ಸೊ ಸ್ಟ್ರಾಂಗ್ ROTANSG ಹಿಂಗಾಗಿದೆ ಅಂದರೆ 1, 2, 3, 4, 5, 6 ಅಂದರೆ ಥರ್ಡ್ ಲೆಟ್ರಲ್ಲಿ ಬಂದಿದೆ, ಫೋರ್ತ್ ಲೆಟ್ರಲ್ಲಿ ಬಂದಿದೆ, 2 ಏನಂದರೆ 5 S ಅಂದರೆ 1 G 6. ಸೊ ನಾಗ್ಪುರ್ 1, 2, 3, 4, 5, 6 ಅಂದರೆ 3 3 ಅಂದರೆ 3 G 4 4 P 2 2 A 5 5 ಅಂದರೆ U 1 N R 6 G P A U N R GPAUNR ಅಂದರೆ ಆಪ್ಷನ್ ಬಿ. ರೀತಿಯ ಮುಂದಿನ ಸಮಸ್ಯೆ. 49 ವಿದ್ಯಾರ್ಥಿಗಳಿರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು? ಸಿಂಪಲ್ ಪ್ರೋಗ್ರಾಮ್. 49 18ನೇ ಸ್ಥಾನದಲ್ಲಂದರೆ ಕೊನೆಯ ಸ್ಥಾನದಿಂದ, ಅಂದರೆ ಒಂದು ಸ್ಥಾನ ತೆಗೆದ್ರೆ 17 ಆಗುತ್ತೆ. ಸೊ 49 ವಿದ್ಯಾರ್ಥಿಗಳು 17 ಹೋದರೆ 32 ಅಂದರೆ ಆಪ್ಷನ್ ಎ 31, ಆಪ್ಷನ್ ಬಿ 18, ಆಪ್ಷನ್ ಸಿ 19, ಆಪ್ಷನ್ ಡಿ 32. ಆಪ್ಷನ್ ಡಿ 32. ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ದೂರಕ್ಕೆ ಸೈಕಲ್ ಓಡಿಸಿದನು. ಅಲ್ಲಿಂದ ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ನೇರವಾಗಿ ತನ್ನ ಮನೆಯ ಸೇರಲು ಇನ್ನೂ 8 ಕಿಲೋಮೀಟರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು. ಸೊ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ರವಿ ಒಂದು ದಿನ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದಕ್ಷಿಣ ದಿಕ್ಕಿನ 10 ಕಿಲೋಮೀಟರ್ ಹೋದ. ಈ ಕಡೆ ಮುಖ ಮಾಡುತ್ತಾನೆ, ನಂತರ ಬಲಕ್ಕೆ. ಬಲಕ್ಕೆ ಅಂದರೆ ಈ ಕಡೆ ಇರುತ್ತೆ. 5 ಕಿಲೋಮೀಟರ್ ಹೋದ, ಅಲ್ಲಿಂದ ಬಲಕ್ಕೆ, ಕಡೆಯಿಂದ ಬಲಕ್ಕೆ ಅಂದರೆ 10 ಕಿಲೋಮೀಟರ್ ಹೋದ. ಅಲ್ಲಿಂದ ಎಡಕ್ಕೆ, ಈ ಕಡೆಯಿಂದ ಎಡಕ್ಕೆ 10 ಕಿಲೋಮೀಟರ್ ಹೋದ. ನೇರವಾಗಿ ತನ್ನ ಮನೆಯನ್ನು ಸೇರಲು ಇನ್ನೂ 8 ಕಿಲೋಮೀಟರ್ ದೂರ ಸೈಕಲ್ ಓಡಿಸಬೇಕು. ಇಲ್ಲಿಂದ ಇಲ್ಲಿ ಬರೋಕ್ಕೆ 8 ಕಿಲೋಮೀಟರ್ ಆಗುತ್ತೆ ಅಂತ. ಇಲ್ಲಿಂದ 10 ಕಿಲೋಮೀಟ್ರು, ಸೊ ಇಲ್ಲಿ 5 ಕಿಲೋಮೀಟ್ರ್, ಸೊ 10 + 5 15 ಕಿಲೋಮೀಟರ್ ಅಂದರೆ ಆಪ್ಷನ್ ಸಿ